96 plus 31 minus 5 plus 46 98 81 plus 9 minus 4 plus 5 91 ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಇವತ್ತು ನಾನೊಂದು ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ತುಂಬಾ ಜನರಿಗೆ ಉಪಯೋಗ ಆಗುವಂತಹದ್ದು. ಆನ್ಲೈನ್ ಕ್ಲಾಸ್ ಇದು ಆಗಿರೋದ್ರಿಂದ ಎಲ್ಲೇ ಕೂತ್ ಕೂಡ ನೀವು ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡಬಹುದು. ಅದಕ್ಕೋಸ್ಕರ ಇದರ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು, ಎಸ್ಪೆಷಲಿ ಮಕ್ಕಳಿಗಾಗಿ. ಯಾವ ಅಪ್ಪ ಅಮ್ಮನಿಗೆ ನಮ್ಗೆ ಏನಿರುತ್ತೆ, ನಮ್ಮ ಮಕ್ಕಳನ್ನು ಕೂಡ ಯಾವಾದ್ರೂ ಕ್ಲಾಸಿಗೆ ಸೇರಿಸ್ಬೇಕಂತ ಇರುತ್ತೆ, ಆದರೆ ಡ್ರಾಪ್ ಮತ್ತೆ ಪಿಕಪ್ ಅಸಾಧ್ಯ ಅಂತ ಪೇರೆಂಟ್ಸಿಗಾಗಿ, ಯಾರು ಆನ್ಲೈನಲ್ಲಿ ಅಬಾಕಸ್ ಕ್ಲಾಸ್ ಅಥವಾ ಮ್ಯಾಥ್ಸ್ ರಿಲೇಟೆಡ್ ಕ್ಲಾಸ್ ಅನ್ನು ಸರ್ಚ್ ಮಾಡ್ತಾ ಇದ್ದೀರೋ ಅಂಥವರಿಗಾಗಿ ನಮ್ಮ ಅನುಭವವನ್ನು ಇಲ್ಲಿ ಶೇರ್ ಮಾಡ್ತಾ ಇರುವಂಥದ್ದು. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ಸ್ವಂತ ಅನುಭವ. ಏನು ನನ್ನ ಮಗ ಸಮರ್ಥ ಅಟೆಂಡ್ ಮಾಡ್ತಾ ಇದ್ದಾನೋ, ಒಂದು ಕಾಲು ವರ್ಷದಿಂದ ನಾವೇನು ನೋಡ್ತಾ ಇದೀವೋ, ಏನು ನಾವು ಜಸ್ಟ್ ಒಂದು ಕ್ಲಾಸನ್ನು ಮುಗಿಸಿ ನಾನಿಲ್ಲಿ ವಿಡಿಯೋ ಮಾಡ್ತಾ ಇಲ್ಲ, ಒಂದು ಕಾಲು ವರ್ಷದಿಂದ ನೋಡ್ತಾ ಇದ್ದೀನಿ. ಅವನಲ್ಲಿ ಚೇಂಜಸ್ಸನ್ನು ನಾವು ನೋಡ್ತಾ ಇದ್ದೀವಿ. ಇದು ಕೆಲವೊಬ್ಬರಿಗಾದರೂ ಉಪಯೋಗ ಆಗಲಿ ಅಂತ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಹೌದು, ನಾನಿವತ್ತು ಹೇಳ್ತಾ ಇರುವಂಥದ್ದು ಆನ್ಲೈನ್ ಅಬಾಕಸ್ ಕ್ಲಾಸ್ ಬಗ್ಗೆ. ನಾವು ಕೂಡ ಒಂದು ಕಾಲು ವರ್ಷದ ಹಿಂದೆ, ನಾವು ಮಾರ್ಚ್ ಏಪ್ರಿಲ್ ಮೇ ಆ ಟೈಮಲ್ಲಿ ಸರ್ಚ್ ಮಾಡ್ತಾ ಇರುವಾಗ ನಮಗೆ ಸಿಕ್ಕಿದ್ದು ಮ್ಯಾಟ್ರಿಕ್ಸ್ ಅಬಾಕಸ್ ಅಂತ. ಅದೀಗ ಚೇಂಜ್ ಆಗಿದೆ, ಮ್ಯಾಥ್ ಬಿ ಅಬಾಕಸ್ ಅಂತ, ಜಸ್ಟ್ ನೇಮ್ ಅನ್ನಷ್ಟೇ ಚೇಂಜ್ ಆಗಿರುವಂತಹದ್ದು. ಅಲ್ಲಿ ಹೇಗಿರುತ್ತೆ ಅಂದರೆ, ನಾವು ಅವ್ರ ಫೀಸು ಇದು ಎಲ್ಲವನ್ನ ಹೇಳ್ತಾರೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ. ನಾನು ಅದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಶೇರ್ ಮಾಡ್ತೀನಿ ಗೂಗಲ್ ಇದನ್ನು. ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರು ರಿಪ್ಲೈ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಕ್ಲಾಸು. ನವೀನ್ ಸರ್ ಅಂತ ಅವರು ಹೇಳ್ತು, ಮತ್ತು ಅದು ಎಲ್ಲ ಟೀಚರ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ. ಇಂಡಿವಿಜುವಲ್ ಆಗಿ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಕ್ಲಾಸ್ ನಡೆಯುವಂಥದ್ದು ನೀವು ಕೊರೋನಾ ಟೈಮಲ್ಲೆಲ್ಲ ಎಲ್ಲ ಸ್ಕೂಲಲ್ಲಿ ನಡೆದಿರಲ್ವ, ಟೀಮ್ ಅಥವಾ ಜೂಮ್ ಅಂತ, ಇಲ್ಲಿ ಜೂಮಲ್ಲಿ ನಡೆಯುವಂಥದ್ದು. ವಿಡಿಯೋನ ಆನ್ ಇಟ್ಕೋಬೇಕಾಗುತ್ತೆ, ಆಡಿಯೋನ ಮ್ಯೂಟ್ ಇಟ್ಕೋಬೇಕಾಗುತ್ತೆ, ಮಾತಾಡುವಾಗ ಅಷ್ಟೇ ಅದನ್ನ ಮಾಡಿಕೊಂಡು ಮಾತಾಡುವಂಥದ್ದು. ಇದರಲ್ಲಿ ಈ ಟೂಲನ್ನು ಅವ್ರು ಕೊಡ್ತಾರೆ, ಈ ಬುಕ್ಕನ್ನು ಕೊಡ್ತಾರೆ, ಇದಕ್ಕೆ ನಾವು ಪೇ ಮಾಡಬೇಕಾಗತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಈ ಕ್ಲಾಸು. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ವೀಕ್ಲಿ 2 ಡೇಸ್ ಕ್ಲಾಸಸ್ ಇರುತ್ತೆ, ಒನ್ ಅವರ್ ಡೈಲಿ ಅಂದರೆ 2 ಡೇಸು 2 ಅವರ್ಸ್ ಇರುತ್ತೆ. ನಾವು ಆಪ್ಟ್ ಮಾಡ್ಕೊಂಡಿರುವಂಥದ್ದು ವೀಕ್ಲಿ ಅಂದರೆ ಮಂಡೇ ಮತ್ತು ಟ್ಯೂಸ್ಡೇ. ಸೊ ವೀಕ್ ಡೇಸಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಮಕ್ಕಳಿಗೆ ಕ್ಲಾಸಸ್ ತಪ್ಪೋದು ತಪ್ಪತ್ತೆ, ಯಾಕೆಂದರೆ ನಾವು ವೀಕೆಂಡ್ ಅಂದರೆ ಹೊರಗಡೆ ಹೋಗ್ಬಿಡ್ತೀವಿ, ಫ್ರೀ ಆಗ್ತೀವಿ ಅಂತ, ಆಗ ಮಕ್ಕಳಿಗೆ ಕ್ಲಾಸಸ್ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವೀಕ್ ಡೇಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. 6:30 to 7:30 ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಹೇಳ್ತೀನಿ. ಸ್ಕೂಲಿಂದ 4:30 to 4:00 ಬರ್ತಾರೆ. ಸೊ ಒಂದೆರಡು ಅವರ್ ಅವರಿಗೂ ಕೂಡ ಸ್ವಲ್ಪ ಗ್ಯಾಪ್ ಬೇಕು, ಸ್ಕೂಲಿನ ಹೋಮ್ವರ್ಕ್ ಇರುತ್ತೆ, ಸ್ವಲ್ಪ ರಿಫ್ರೆಶ್ ಆಗೋಕ್ಕೆ ಅಥವಾ ಸ್ವಲ್ಪ ಆಟ ಆಡ್ಕೊಂಡಿದ್ದಾಗೆ ಟೈಮ್ ಇರಬೇಕು ಅವರು ಮಕ್ಕಳಿಗೆ ಕೂಡ. ಹಾಗಾಗಿ ಆ ಟೈಮನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಇದು ಅಬಾಕಸ್ ಟೂಲ್. ಇದನ್ನು ಉಪಯೋಗಿಸಿ ಅವರು ಮ್ಯಾಥ್ಸನ್ನು ಮಾಡುವಂಥದ್ದು. ಅಂದರೆ ತುಂಬ ನನ್ನ ಮಗ ಕಲ್ತಿರೋದು ಬಿಗಿನರ್ಸಿಂದ, ಯಾವುದೇ ರೀತಿ ಮೊದಲು ಗೊತ್ತಿರಲಿಲ್ಲ ಅವನಿಗೆ, ಇದ್ರ ಕಲ್ತಿರೋದು ಈಗ ಲೆವೆಲ್ 4 ಇದ್ದಾನೆ. ಮೇ ಬಿ ಇನ್ನೊಂದು ಮಂತ್ ಒಳಗೆ ಇದರದ್ದು ಲೆವೆಲ್ 4 ಇದ್ದ ಎಕ್ಸಾಮ್ ತಗೋತಾನೆ. ಹೇಗಿರುತ್ತೆ ಇದು, ಒಂದೊಂದು ಬುಕ್ ಮುಗಿದಿದ್ದೆ ಕೂಡ 1 ಅವರ್ ಎಕ್ಸಾಮ್ ಇರುತ್ತೆ. ಅವರು ಎಕ್ಸಾಮ್ ಇದನ್ನು ಕಳಿಸ್ತಾರೆ, ಅದನ್ನು ಪ್ರಿಂಟೌಟ್ ತೆಗೆದು ನಾವು ಕೊಡಬೇಕಾಗತ್ತೆ, ಅವರೇ ಓನಾಗಿ ಮಾಡಿ ಮತ್ತೆ ಅದನ್ನು ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಅದನ್ನು ಅವರು ಕರೆಕ್ಷನ್ ಮಾಡಿ ಹೇಳ್ತಾರೆ, ಫೀಡ್ಬ್ಯಾಕನ್ನು ಕೂಡ ಕೊಡ್ತಾರೆ. ಅವರು ಕ್ಲಾಸಲ್ಲಿ ಹೇಗಿರ್ತಾರೆ ಏನು ಅನ್ನೋ ಪ್ರತಿಯೊಂದು ಫೀಡ್ಬ್ಯಾಕ್ ಕೂಡ ನಮಗೆ ಕೊಡ್ತಾರೆ. ನಾವು ಕೂಡ ಏನೇ ನಮ್ಮದು ಕಮೆಂಟ್ಸ್ ಅನ್ನಿದ್ರು ಕೂಡ ಅವರಿಗೆ ಹೇಳ್ಬೋದು, ಇಂಪ್ರೂವ್ಮೆಂಟ್ಸ್ ಏನಾಗಬೇಕು ಅಂತ ಕೂಡ ಅದನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಕ್ಲಾಸು. ನೀವು ಕೂಡ ಏನಾದರೂ ಆನ್ಲೈನ್ ಅಬಾಕಸ್ ಕ್ಲಾಸನ್ನು ಸರ್ಚ್ ಮಾಡ್ತಾ ಇದ್ದಲ್ಲಿ ಖಂಡಿತ ಈ ಮ್ಯಾಥ್ ಬಿ ಅಬಾಕಸ್ ಇದನ್ನು ನೀವು ಆಪ್ಟ್ ಮಾಡ್ಕೋಬೋದು. ಒಂದು ಕಾಲು ವರ್ಷದಿಂದ ನಮ್ಮ ಎಕ್ಸ್ಪೀರಿಯೆನ್ಸು ಸಮರ್ಥರಿಗೆಯಿಂದ ತುಂಬಾ ಉಪಯೋಗ ಆಗಿದೆ. ಅವನ ಮೆಂಟಲ್ ಮ್ಯಾಥ್ ಎಬಿಲಿಟಿ ತುಂಬಾ ಸ್ಕಿಲ್ ಏನಿದೆ ಅದು ತುಂಬಾ ಇಂಪ್ರೂವ್ ಆಗಿದೆ. ಸ್ಕೂಲಲ್ಲಿ ಕೂಡ ಮ್ಯಾಥ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಅವನಿಗೆ ಲಾಸ್ಟ್ ಇಯರ್ ಏನು IMO ಅಥವಾ ಒಲಿಂಪಿಯಾಡ್ ಎಕ್ಸಾಮ್ ಇರುತ್ತಲ್ಲ, ಅದರಲ್ಲಿ ಗೋಲ್ಡ್ ಮೆಡಲ್ ಕೂಡ ಬಂದಿದೆ IMOದಲ್ಲಿ, ರೀಜನಲ್ ಲೆವೆಲಲ್ಲಿ. ಸೊ ಇದು ತುಂಬಾ ಮಕ್ಕಳ ಮೆಂಟಲ್ ಮ್ಯಾಥ್ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಎನ್ ಆನ್ಲೈನ್ ಅಬಾಕಸ್ ಕ್ಲಾಸ್, ಪ್ಲೀಸ್ ಗೋ ವಿತ್ ದಿಸ್.
ಮ್ಯಾಥ್ ಬಿ ಅಬಾಕಸ್ ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಅಬಾಕಸ್ ಕ್ಲಾಸ್ಗೆ ಮಕ್ಕಳನ್ನ ಜಾಯಿನ್ ಮಾಡಿರೋರಾಗಿದ್ದು ಮಾಡುವವರಾದಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ರಿಪ್ಲೈ ಬ್ಯಾಕ್ ಮಾಡ್ತಾರೆ ಅವರು. ಥ್ಯಾಂಕ್ಸ್ ಫಾರ್ ವಾಚಿಂಗ್.